ಹತ್ರ ನನ್ನ ಹೆಸರು ಸ್ವಪ್ನ ಅಂತೇಳಿ. ಇವರು ಗಿರಿಧರ್ ನಮ್ಮ ಮನೆಯವರು ನಾವು ಶಿವಮೊಗ್ಗದಿಂದ ಬಂದಿದ್ದೇವೆ. ಲಾಸ್ಟ್ ನಮ್ಮ ಎದುರುಗಡೆ ಮನೆಯಿಂದ ವಿಷಯ ಗೊತ್ತಾಯಿತು, ಒಡಂಬೈಲು ಪದ್ಮಾವತಿ ಅಮ್ಮನವರಿಂದ ಸಮಸ್ಯೆಗಳೆಲ್ಲವೂ ಇದ್ರ ಇವೆಲ್ಲ ಈಡೇರುತ್ತೆ ಅಂತ ಎಲ್ಲ ಹೇಳಿದರು. ಆ ಕಾರಣಕ್ಕೆ ನಾವಿಲ್ಲಿ ಬಂದ್ವಿ, ಅಜ್ಜನವ್ರನ್ನ ಭೇಟಿಯಾದ್ವಿ, ಅಮ್ಮನವ್ರನ್ನು ನೋಡಿದ್ವಿ, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಅವ್ರು ಹೇಳಿದ್ರು ಈಗ ಒಂದು ಕೋರ್ಟ್ ಸಮಸ್ಯೆಯಿಂದ ನಾವು ಸಿಗಾಕೊಂಡಿದ್ವಿ. ಆಗ ಅವರು ಅಜ್ಜನವ್ರು ಹೇಳಿದ್ದು ನಮಗೆ ಇಲ್ಲಿ ಭೂತರಾಜ ಮತ್ತು ಬಳೆ ಪದ್ಮಾವತಿ ಅಮ್ಮನವರಲ್ಲಿ ಒಂದು ಅರ್ಕೆನ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ನಾವು ಆ ವಿಚಾರವಾಗಿ ಮಾಡಿಕೊಂಡಿದ್ವಿ. ನಾವು ಒಬ್ಬ ಮಾರ್ವಾಡಿಯವ್ರ ಹತ್ರ ಒಬ್ಬ ಮನೆಯನ್ನು ಖರೀದಿ ಮಾಡಿದ್ವಿ. ಅವರು ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿರಲಿಲ್ಲ. ಸುಮಾರು ವರ್ಷಗಳಿಂದ ಹೀಗೆ ಮಾಡಿಕೊಡ್ತೀವಿ ಅಂತ ತಳ್ಳಿದ್ರು, ಕಡೆಗೂ ಅದನ್ನು ಮಾಡಿಕೊಡ್ಲಿಲ್ಲ. ಇಲ್ಲಿ ಬಂದು ಹೇಳ್ಕೊಂಡ ನಂತರ ನಮಗೆ ಈ ಕೋರ್ಟ್ ಕೇಸ್ ಕಚೇರಿಯಿಂದ ಸಮಸ್ಯೆನ ಬಗೆಹರಿಸುತ್ತಾಯಿ ಅಂತ ಬೇಡ್ಕೊಂಡಾಗ ಇಲ್ಲಿ ಬಂದಾಗ ಅಜ್ಜನವರು ಒಂದು ಸಂಕಲ್ಪ ಮಾಡಿಕೊಳ್ಳಿ ಅಂತ ಹೇಳಿದರು. ಮಾಡಿಕೊಂಡ ನಂತರ ನಮಗೆ ಇವತ್ತು ಕೋರ್ಟಿನಿಂದ ಎಲ್ಲವೂ ವಿಮುಕ್ತಿಯಾಗಿದೆ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತಿದೆ ನಮ್ಮದು. ಹಾಗಾಗಿ ನಾವು ಏನು ಅರ್ಕೆನ ಮಾಡಿಕೊಂಡಿದ್ವೋ ಅದನ್ನು ಸಂಪೂರ್ಣವಾಗಿ ಇಲ್ಲಿ ಭೂತರಾಜಂಗೆ ಮತ್ತು ಬಳೆ ಪದ್ಮಾವತಿ ಅಮ್ಮನವರಿಗೆ ನೆರವೇರಿಸಿದ್ದೀವಿ. ನನಗೆ ಅದರಿಂದ ತುಂಬ ಖುಷಿಯಾಗಿದೆ. ಇದನ್ನು ಎಲ್ಲರೂ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರದ್ದು ಆಶೀರ್ವಾದ ಪಡ್ಕೊಬೇಕಂತ ನಾನು ಈ ಮುಖಾಂತರ ನಿಮಗೆಲ್ಲ ಹೇಳ್ಕೊಳ್ತಾ ಇದ್ದೀನಿ. ಏನಾದರೂ 4 ತಿಂಗಳಲ್ಲಿ ಬಗೆಹರಿತಲ್ಲ, ಈಗ ಬಂದು ಹೋದ್ಮೇಲೆ ಅದನ್ನು ಇವತ್ತು ತೀರ್ಸೋಕ್ಕೆ ಇವತ್ತು ಬಂದಿದೆ.